ಜನರ ಸಮಸ್ಯೆ ನಿವಾರಿಸುವ ಮಾನವೀಯತೆ ಇಲ್ಲದ ಶಾಸಕರಿಗೆ ಈ ಬಾರಿ ತಕ್ಕ ಪಾಠ ಕಲಿಸಬೇಕಿದೆ ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಮಾಧ್ಯಮಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು, ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ನಿವಾರಣೆಗೆ ಇಚ್ಛಾಶಕ್ತಿ ತೋರದ ಬಿಜೆಪಿ ಶಾಸಕರನ್ನು ಅಧಿಕಾರದಿಂದ ಕಿತ್ತೊಗೆಯಲು ಮತದಾರರು ಮುಂದಾಗಿದ್ದಾರೆ ಎಂದರು. इन मन ಇನ್ನು ಕ್ಷೇತ್ರದಾದ್ಯಂತ ಸಂಚರಿಸಿದಾಗ ಮೂಲಭೂತ ಸೌಕರ್ಯದ ಕೊರತೆ ಕಂಡುಬಂದಿದೆ. ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಜ್ವಲಂತ ಸಮಸ್ಯೆ ಹೆಚ್ಚಿದೆ. ಈ ಸ್ವತ್ತು ಫಾರ್ಮ್ ನಂಬರ್ 3 ರ ಸಮಸ್ಯೆಯಿಂದ ಜನರು ಹೈರಾಣಾಗಿದ್ದಾರೆ. ನಿರುದ್ಯೋಗ ಸೃಷ್ಟಿಯಾಗಿದೆ. ಹಲವರು ಮನೆ ಇಲ್ಲದೆ ಗುಡಿಸಿಲಿನಲ್ಲಿ ವಾಸಿಸುತ್ತಿದ್ದಾರೆ. ಇದೆಲ್ಲದಕ್ಕೂ ಹಾಲಿ ಶಾಸಕರ ಇಚ್ಛಾಶಕ್ತಿಯ ಕೊರತೆ ಕಾರಣವಾಗಿದೆ ಎಂದರು. ಇನ್ನು ಬೆಟ್ಟ ಭೂಮಿಯ ಬಕರಾಪ್ ಸಮಸ್ಯೆ ಇದೆ. ಅಡಿಕೆ ಕೊಳೆ ರೋಗಕ್ಕೆ ಪರಿಹಾರ ಸ್ಥಗಿತ ಮಾಡಲಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ನಗರ ಭಾಗದಲ್ಲಿಯೇ ಕೊಳಚೆ ಪ್ರದೇಶ ನಿರ್ಮಾಣವಾಗಿದೆ. ಇಷ್ಟೆಲ್ಲಾ ಸಮಸ್ಯೆಗಳಿದ್ದರೂ ಕ್ಷೇತ್ರದಾದ್ಯಂತ ಪ್ರಗತಿ ಮಾಡಿದ್ದೇವೆ ಎನ್ನುವ ಹಾಲಿ ಶಾಸಕರನ್ನು ಕಣ್ಣಿನ ಆಸ್ಪತ್ರೆಗೆ ಕಳುಹಿಸುವ ಅಗತ್ಯವಿದೆ ಎಂದರು. ಇನ್ನು ಕಾಂಗ್ರೆಸ್ ಕ್ಷೇತ್ರದಲ್ಲಿ ಬಲ ವರ್ಧಿಸಿಕೊಂಡಿದೆ. ಗೆಲುವಿಗೆ ಪೂರಕ ವಾತಾವರಣ ಸೃಷ್ಟಿಯಾಗಿದೆ. 264 ಬೂತ್ ಮಟ್ಟದಲ್ಲಿ ಪಕ್ಷದಿಂದ ಪ್ರಚಾರ ನಡೆದಿದೆ. ಪ್ರಾಮಾಣಿಕವಾಗಿ ಕಾರ್ಯಕರ್ತರು ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಗೆಲುವು ನಿಶ್ಚಿತ ಎಂದರು. ಪಕ್ಷದ ಪ್ರಮುಖರಾದ ಎಸ್ಕೆ ಭಾಗವತ್, ದೀಪಕ್ ದೊಡ್ಡೂರ್, ಖಾದರ್ ಅನವಟ್ಟಿ, ಅಬ್ಬಾಸ್ ತೋನ್ಸೆ, ಜಗದೀಶ್ ಗೌಡ, ಶ್ರೀಪಾದ್ ಹೆಗಡೆ, ಗಣೇಶ್ ದಾವಣಗೆರೆ, ಪ್ರದೀಪ್ ಶೆಟ್ಟಿ ಉಪಸ್ಥಿತರಿದ್ದರು. ಮಾನವೀಯತೆ